ಯಾವಾಗಲೂ ಹೇಳೋದಲ್ಲ ಎಲ್ಲರಿಗೂ ಶಾಕ್ ಅಂತ. ಸೊ ನಮಗೂ ಅಲ್ಲಿ ನೋಡಿದ ತಕ್ಷಣ ಶಾಕ್ ಆಯಿತು. ಸೊ ವೇಗನ್ ಮಟನ್, ಇದು ಮಟನ್ ಆದರೆ ಮಟನ್ ಅಲ್ಲ, ಸೊ ವೆಜಿಟೇರಿಯನ್ಸ್ಗೆ ಅಂತ ಮಾಡಿರೋ ಸ್ಪೆಷಲ್ಲಾಗಿ ಡಿಶ್ಶು. ಅದರಲ್ಲಿ ಏನ್ದ್ರಲ್ಲಿ ಮಾಡಿದ್ದಾರೆ ಅಂತ ಆಮೇಲೆ ತೋರಿಸ್ತೀನಿ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಕೋರಮಂಗಲದಲ್ಲಿದ್ದೀವಿ. ಕೋರಮಂಗಲದಲ್ಲಿ ಹೇಳಬೇಕು ಅಂದರೆ ನೆಕ್ಸಸ್ ಮಾಲಲ್ಲಿದ್ದೀವಿ. ಇದ್ಯಾವುದು ಹೊಸ ಮಾಲ್ ಅಂತ ಕನ್ಫ್ಯೂಸ್ ಆಗಬೇಡಿ, ಫೋರಮ್ ಮಾಲೇ, ಹೊಸದಾಗಿ ಬ್ರ್ಯಾಂಡ್ ಚೇಂಜ್ ಆಗಿದೆ. ಸೊ ನೆಕ್ಸಸ್ ಮಾಲಲ್ಲಿ ಸಮೋಸಾ ಪಾರ್ಟಿ ಬಂದಿದ್ದೀವಿ. ಸಮೋಸಾ ಪಾರ್ಟಿ ನಾವು ಆಲ್ರೆಡಿ ಎಷ್ಟೊಂದು ವೀಡಿಯೋ ಮಾಡಿದ್ದೀವಿ, ಆರ್ಡ್ರ್ ಮಾಡಿ ತರಿಸ್ಕೊಂಡು. ಅವ್ರದ್ದು ಕಿಚನ್ಸ್ ಇದೆ ಆಲ್ ಓವರ್ ಬ್ಯಾಂಗ್ಳೂರು, ಒಂದು 25 ಕಿಚನ್ ಇದೆ. ಅದೇ ಥರ ಒಂದು ಡೈನಿಂಗ್ ಮಾಡೋದಕ್ಕೆ ಕೂಡ ಔಟ್ಲೆಟ್ಸ್ ಇದೆ ಒಂದೆರಡು, ಇಂದಿರಾನಗರದಲ್ಲಿ ಒಂದಿದೆ, ಮತ್ತು ಈಗ ರೀಸೆಂಟಾಗಿ ಹೊಸದಾಗಿ ಕೋರಮಂಗಲ ಮಾಲಲ್ಲೇ ಓಪನ್ ಮಾಡಿದ್ದಾರೆ. ಆಡ್ಗೋಡಿ ಎಂಟ್ರೆನ್ಸ್ ಇದೆಯಲ್ಲ ಆ ರೋಡಲ್ಲಿ, ಅಲ್ಲಿ ಮೈನ್ ಎಂಟ್ರೆನ್ಸ್ ಪಕ್ಕದಲ್ಲೇ ಇರುತ್ತೆ. ಸೊ ಈ ಕಡೆಯಿಂದ ಬಂದರೆ ನೀವು ಆರಾಮಾಗಿ ಬರ್ಬೋದು, ಇಲ್ಲಾಂದರೆ ಆ ಕಡೆಯಿಂದ ಕೋರಮಂಗಲ ಕಡೆ ಆ ಕಡೆಯಿಂದ ಬಂದರೆ ಅಲ್ಲಿ ನೀವು ನಿಲ್ಲಿಸ್ಬಿಟ್ಟು ಒಳಗಿಂದ ನಡ್ಕೊಂಡು ಬರ್ಬೋದು. ಸೊ ಯಾವಾಗಲೂ ತರಿಸ್ಕೊಂಡು ಮನೇಲೇ ಟ್ರೈ ಮಾಡ್ತಾಯಿದ್ವಿ. ಸೊ ಇಲ್ಲಿ ಬಂದುಬಿಟ್ಟು ಫ್ರೆಶ್ ಆಗಿ ಬಿಸಿ ಬಿಸಿಯಾಗಿ ಗರಿ ಗರಿಯಾಗಿ ಸಮೋಸಾ ತಿನ್ನೋಣ ಅಂತ ಬಂದಿದ್ದೀವಿ. ಆಮೇಲೆ ಇನ್ನೊಂದೇನು ಅಂದರೆ, ಇವರು ಆಲ್ ಓವರ್ ಬೆಂಗಳೂರು ಒಂದು ದಿನಕ್ಕೆ 20,000 ಸಮೋಸಾಗಳನ್ನ ಸೇಲ್ ಮಾಡ್ತಾರೆ. ಸೊ ಇವಾಗ ಬೇರೆ ಕಡೆಯೂ ಬ್ರ್ಯಾಂಚಸ್ ಇದೆ, ಡೆಲ್ಲಿಲಿ, ಹೈದರಾಬಾದಲ್ಲಿ, ಎಲ್ಲ ಕಡೆಯೂ. ಸೊ ನಮಗೆ ಟೇಸ್ಟ್ ಸಾಕಾದಿಷ್ಟು ಆಲ್ರೆಡಿ ಶೋಸಲ್ಲಿ ಹೇಳಿದ್ದೀನಿ. ಸೊ ಈಗ ಬಂದುಬಿಟ್ಟು ಫ್ರೆಶ್ ಆಗ್ತಿನೋಕ್ಕೋಸ್ಕರ ಬಂದಿರೋದು. ಸೊ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ನ ಕೊಟ್ಟಿರ್ತೀವಿ, ನೀವು ಡೈರೆಕ್ಟಾಗಿ ಬರ್ಬೋದು. ಆಮೇಲೆ ನಮ್ಮ ಚಾನಲ್ಲು ಮತ್ತು ಇವತ್ತಿನ ನಮ್ಮ ವೀಡಿಯೋನ ಸ್ಪಾನ್ಸರ್ ಮಾಡ್ತಾ ಇರೋದು ಸ್ವಸ್ತಿಕ್ಸ್ ಮಸಾಲ. ಸೊ ಸ್ವಸ್ತಿಕ್ಸ್ ಮಸಾಲನ ಟ್ರೈ ಮಾಡೋದು ಮರಿಬೇಡಿ. ಸೊ ಮನೇಲೇ ಕೂತ್ಕೊಂಡು ರೆಸ್ಟೋರೆಂಟ್ ಸ್ಟೈಲು ಅಡುಗೆನ ಎಲ್ಲ ಮಾಡ್ಕೊಂಡು ತಿನ್ಬೋದು. ರೆಡಿ ಮಸಾಲ ಎಲ್ಲನೂ ಸಿಗುತ್ತೆ, ಅವ್ರದ್ದು ವೆಬ್ಸೈಟ್ ಲಿಂಕ್ ಕೂಡ ಇದೆ, ಅಲ್ಲಿಂದ ನೀವು ಆನ್ಲೈನಲ್ಲಿ ಆರ್ಡರ್ ಮಾಡ್ಬೋದು ಮಸಾಲ ಪದಾರ್ಥಗಳನ್ನ. ಸೊ ಸ್ವಸ್ತಿಕ್ಸ್ ಮಸಾಲನ ಟ್ರೈ ಮಾಡಿ, ಈಗ ಹೋಗ್ಬಿಟ್ಟು ಅದೇನಿದೆ ಅಂತ ಮೆನುನ ನೋಡಿಕೊಂಡು ಒಂದಷ್ಟು ಸಮೋಸಾಗಳನ್ನ ಟೇಸ್ಟ್ ಮಾಡೋಣ, ಪ್ರೋಸೆಸ್ಸು ಮಾಡೋದೆಲ್ಲ ನೋಡೋಣ, ಬನ್ನಿ. ಸೊ ಫಸ್ಟ್ ಆರ್ಡ್ರು ಕ್ಲಾಸಿಕ್ಕಿಂದ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಆಲೂ ಸಮೋಸಾ ತೊಗೊಂಡಿದ್ವಿ ವಿತ್ ಮೇಲ್ಗಡೆ ಪೆರಿ ಪೆರಿ ಮಸಾಲ. ಸೊ ಈ ಥರ ಕೊಡ್ತಾರೆ ನೀವು ಇಲ್ಲೇ ತಿಂತೀರಾ ಅಂದರೆ. ಸೊ ಡಿಪ್ಸು ಕೂಡ ಎರಡು ಬರುತ್ತೆ, ಒಂದು ಮಿಂಟ್ ಚಟ್ನಿ ಇರ್ಬೋದು ಮತ್ತು ಸ್ವೀಟು ಕೂಡ ಇರುತ್ತೆ. ಸೊ ಇದು ಕೂಡ ಪ್ರೆಸೆಂಟೇಷನ್ ಸೂಪರ್ ಆಗಿದೆ, ಟೇಸ್ಟ್ ಮಾಡೋಣ. ಮಸಾಲ ಬೇಜಾನಿದೆ, ಪೆರಿ ಪೆರಿ ಮಸಾಲ. ಈ ಚಿಕ್ಕ ಬಕೆಟಲ್ಲಿ ಪುಟ್ ಪುಟಾಣಿ ಸಮೋಸಾ ಬರುತ್ತೆ. ಸೊ ಇದನ್ನು ಫಸ್ಟು ಹಾಗೆ ಕಚ್ಚಿಬಿಡೋಣ. ಹೇಳಿದ ಮಸಾಲ ಫುಲ್ಲು ತುಡಿಗೆಲ್ಲ ಅಂಟ್ಕೊಂಬಿಡ್ತು, ಪೆರಿ ಪೆರಿ ಮಸಾಲ, ಖಾರ, ಆಮೇಲೆ ಹಂಗೆ ಉಪ್ಪು, ಹಿಂಗೆಲ್ಲ ಅದ್ಭುತ. ಯಾವಾಗಲೂ ಆರ್ಡ್ರ್ ಮಾಡಿ ತರಿಸ್ಕೊಂಡು ಸ್ಟುಡಿಯೋದಲ್ಲಿ ತಿಂತಾಯಿದ್ವಿ. ಸೊ ಈಗ ಫ್ರೆಶ್ಶಾಗಿ ಬಿಸಿ ಬಿಸಿಯಾಗಿ ಇನ್ನೂ ಎಕ್ಸ್ಟ್ರಾ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ತಿಂತಾ ಇರೋದು ಒಳ್ಳೆ ಮಜಾ ಕೊಡ್ತಾಯಿದೆ. ಫುಲ್ಲು ಗರಿ ಗರಿ ಇದೆ ಮೇಲ್ಗಡೆ, ಒಳಗಡೆ ಫಿಲ್ಲಿಂಗ್ ಕೂಡ ತುಂಬಾ ಇರುತ್ತೆ. ಇನ್ನು ಆಲ್ರೆಡಿ ಎಷ್ಟೊಂದು ಸಲ ಈಗ 2-3 ಸಲ ವೀಡಿಯೋ ಮಾಡಿದ್ವಿ, ತೋರಿಸಿದ್ವಿ. ಆಲೂಗಡ್ಡೆ
ಚಿಕ್ಕ ಚಿಕ್ಕ ಬಟಾಣಿ ಪೀಸಸ್ಸು ಎಲ್ಲ ಬೇಜಾನ್ ಇರುತ್ತೆ. ತುಂಬ ಜನನು ಹಂಗೆ ಕೇಳ್ತಾ ಇರ್ತಾರೆ, ಸೊ ಯಾವಾಗಲೂ ಹೋಮ್ ಡೆಲಿವರಿ ತೊಗೊಬೇಕಾ ಎಲ್ಲೂ ಔಟ್ಲೆಟ್ ಇಲ್ವಾ ಅಂತ. ಸೊ ಅದನ್ನು ತೋರಿಸೋಕ್ಕೋಸ್ಕರ ಬಂದಿದ್ದು. ಸೊ ಈಗ ಕೋರಮಂಗಲ ಹತ್ರನೂ ಇದೆ, ಬಂದುಬಿಟ್ಟು ನೀವು ಟ್ರೈ ಮಾಡ್ಬೋದು. ಇನ್ನೊಂದು ಏನಂದರೆ ಇದು ಸ್ವೀಟ್ ಸಖತ್ತಾಗಿರುತ್ತೆ, ಅದರಲ್ಲಿ ಸ್ವಲ್ಪ ಡಿಪ್ ಮಾಡಿ ತಿನ್ಬಿಡುವ. ಆ ಹುಣ್ಸೆಹಣ್ಣು ಹುಳಿ ಲೈಟಾಗೆ ಸಿಹಿ ಸೂಪರ್. ಅದ್ರ ಜೊತೆಗೆ ಖಾರ ಖಾರವಾಗಿ ಆ ಮೂರು ಫ್ಲೇವರ್ ಬರುತ್ತಲ್ಲ ಅದು ಒಳ್ಳೆ ಮಜಾ ಕೊಡುತ್ತೆ. ಸೊ ಆ ಸ್ವೀಟ್ ಜೊತೆಗೆ ಅಲ್ಟಿ ಕಾಂಬಿನೇಷನು ಇಲ್ಲ ಇದು ಸ್ಪೈಸಸ್ ಇನ್ನು ಸ್ವಲ್ಪ ಪುದೀನ ಫ್ಲೇವರು ಇನ್ನು ಸ್ವಲ್ಪ ಖಾರ ಬೇಕು ಅಂದರೆ ಆ ಪಕ್ಕದಲ್ಲಿ ಬಿನ್ ಚಟ್ನಿ ಇರುತ್ತೆ ಅದ್ರ ಜೊತೆ ಟ್ರೈ ಮಾಡ್ಬೋದು. ಅದ್ಭುತ. ಈಗ ಇನ್ನೊಂದು ನನ್ನ ಫೇವ್ರೇಟು ಸಮೋಸ ಪಾರ್ಟಿನಲ್ಲಿ ಅದು ಕೋಬಿಡೋಣ. ಅದು ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ ಅದೇ ಫೇವ್ರೇಟು ಅಂತ. ಸೊ ಅದನ್ನು ಅಂತ ಆರ್ಡ್ರ್ ಮಾಡಿದ್ವಿ. ಸೊ ಇದನ್ನು ಖಾಲಿ ಮಾಡ್ಬಿಟ್ಟು ಅದಕ್ಕೆ ಜಂಪ್. ನೆಕ್ಸ್ಟು ನನ್ನ ಫೇವ್ರೇಟು ಪಿಜ್ಜಾ ಸಮೋಸ ತರಿಸ್ಕೊಟ್ಟಿದ್ದೀನಿ. ಸೊ ಇದಕ್ಕೂ ಅಷ್ಟೇ ಎರಡು ಥರ ಡಿಪ್ಪು ಬರುತ್ತೆ, ಆಮೇಲೆ ಸಮೋಸಗಳು ಪುಟ್ಪುಟಾಣಿ. ಇನ್ನೊಂದೇನು ಅಂದರೆ ಚೀಸ್ ಡಿಪ್ ಕೊಡ್ತಾರೆ. ಸೊ ಅದನ್ನು ನೀಟಾಗಿ ಓಪನ್ ಮಾಡಿ ಸೈಡಲ್ಲಿಟ್ರಣ. ಆಮೇಲೆ ಬೇಕಾದ್ರೆ ಎಕ್ಸ್ಟ್ರಾ ಆರಿಗೇನೋ ಇರುತ್ತೆ, ಚಿಲ್ಲಿ ಫ್ಲೇಕ್ಸು ಕೊಟ್ಟಿರ್ತಾರೆ, ಸೇಮ್ ಪಿಜ್ಜಾಗೆ ಏನೇನು ಕೊಡ್ತಾರೋ ಅದೆಲ್ಲ ಕೊಟ್ಟಿರ್ತಾರೆ. ಫಸ್ಟು ನಿಮಗೆ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಒಳಗಡೆ ಯಾವ ಥರ ಇರುತ್ತೆ ಅಂತ. ಸೊ ಆಲ್ರೆಡಿ ಹಳೆ ವೀಡಿಯೋಸ್ ನೋಡಿರೋರು ಗೊತ್ತಿರುತ್ತೆ, ಫಸ್ಟ್ ಟೈಮ್ ನೋಡ್ತಿರೋರಿಗೆ. ಪಿಜ್ಜಾ ಸಮೋಸ ಅಂದರೆ ಏನು? ಒಳಗಡೆ ಸ್ವೀಟ್ ಕಾರ್ನು ಮತ್ತು ಪಿಜ್ಜಾಗೆ ಏನೇನಾಗಿದೆ, ಪಿಜ್ಜಾ ಸಾಸ್ ಇರ್ಬೋದು, ಚೀಸು ಎಲ್ಲ ಇರುತ್ತೆ ಒಳಗಡೆ. ಟೇಸ್ಟ್ ಮಾಡೋಣ. ಆಹಾ, ಇದನ್ನ ಫಸ್ಟ್ ಟೈಮು ವೀಡಿಯೋ ಮಾಡಿದಾಗ ತಿಂದಾಗ ಶಾಕ್ ಆಗೋಯ್ತು. ಏನು ಸೇಮ್ ಪಿಜ್ಜಾ ತಿಂದಂಗೆ ಆಯಿತು. ದೊಡ್ಡ ಬ್ರ್ಯಾಂಡಲ್ಲಿ ಪಿಜ್ಜಾ ತರಿಸ್ಕೊಂಡು ತಿಂದರೆ ಚೀಸ್ ಒಂದು ಕಾರ್ನು ಯಾವ ಥರ ಟೇಸ್ಟ್ ಬರುತ್ತೋ ಸೇಮ್ ಟೇಸ್ಟು ಸಮೋಸದಲ್ಲಿ ಕೊಟ್ಟಿದ್ದಾರೆ. ಅದ್ಭುತ. ಇವಾಗಂತೂ ಇನ್ನೂ ಫ್ರೆಶ್ ಆಗಿ ತಿಂತಾ ಇದ್ದೀವಿ. ಮನೆಯಲ್ಲ ಮೇಲ್ಗಡೆ ಸಮೋಸ ಇದೆಯಲ್ಲ, ಅದೆಷ್ಟು ಚೆನ್ನಾಗಿ ಬೆಂದಿದೆ, ಕ್ರಿಸ್ಪಿ ಆಗಿದೆ, ಅದೇ ಬಾಯಲ್ಲಿ ಇಟ್ಟರೆ ಕರ್ಗೋಗ್ತಾ ಇದೆ. ಸೂಪರ್. ಸೊ ಏನೇ ಆದ್ರೂ ಬಂದು ಇಲ್ಲಿ ತಿಂದ್ರೇ ಮಜಾ, ಟ್ರೈ ಮಾಡಿ. ದೂರ ಇದ್ದರೆ ಆರ್ಡರ್ ನಾವು ತರ್ಸ್ಕೊಂಬೋದು. ನೀವು ಆಲ್ ಓವರ್ ಬೆಂಗಳೂರು 25 ಕಿಚನ್ಸ್ ಇದೆ ಅವರಿಗೆ, ಆಮೇಲೆ 2 ಔಟ್ಲೆಟ್ಸ್ ಇದೆ. ಇದು ನನ್ನ ಪರ್ಸನಲ್ ಫೇವ್ರೇಟು, ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಇದನ್ನಂತೂ ಮಸ್ತ್ ಯಾವುದನ್ನು ಟ್ರೈ ಮಾಡ್ತೀರೋ ಗೊತ್ತಿಲ್ಲ, ಇದನ್ನಂತೂ ಟ್ರೈ ಮಾಡಲೇಬೇಕು. ಇನ್ನೂ ಪೀಸ್ ಅದು ಫೀಲ್ ಬೇಕು ಅಂದರೆ ಆರಿಗೇನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಬೋದು, ಬಟ್ ನಾನು ಅದೆಲ್ಲ ಟ್ರೈ ಮಾಡಲ್ಲ. ಸ್ವಲ್ಪ ಇನ್ನೂ ಜಾಸ್ತಿ ಚೀಸ್ ಚೀಸಿ ಆಗಬೇಕು, ಅದಕ್ಕೆ ಚೀಸ್ ಡಿಪ್ ಇದೆ. ಹೂ, ಸಾಕತ್ತು ತಿಕ್ಕಾಗಿದೆ. ಚೀಸ್ ಮಯ, ಆ ಥರ ಚೀಸ್ ಎಲ್ಲ ಜಾಸ್ತಿ ಇಷ್ಟಪಡೋರಿಗೆ ಇದಂತೂ ಸ್ವರ್ಗ, ಮಸ್ಟ್ ಟ್ರೈ. ಈಗ ಖಾಲಿ ಮಾಡ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಡಿಫ್ರೆಂಟ್ ಆಗಿದೆ ಡಿಶ್ಶು. ಇಲ್ಲಿ ಬೋರ್ಡಲ್ಲಿ ನೋಡಿದಾಗ ಶಾಕ್ ಆಯಿತು. ಸೊ ನಿಮಗೂ ಕೂಡ ಶಾಕ್ ಕೊಡೋಣ ಅಂತ ಅದನ್ನು ಆರ್ಡರ್ ಮಾಡಿದ್ದೀವಿ. ಸೊ ಅದನ್ನು ಟೇಸ್ಟ್ ಮಾಡೋಣ. ಯಾವಾಗಲೂ ಹೇಳೋಣಲ್ಲ ಎಲ್ಲರಿಗೂ ಶಾಕ್ ಅಂತ. ಸೊ ನಮಗೂ ಅಲ್ಲಿ ನೋಡಿದ ತಕ್ಷಣ ಶಾಕ್ ಆಯಿತು. ಸೊ ವೇಗನ್ ಮಟನ್, ಇದು ಮಟನ್ ಆದರೆ ಮಟನ್ ಅಲ್ಲ. ಸೊ ವೆಜಿಟೇರಿಯನ್ಸ್ಗೆ ಅಂತ ಮಾಡಿರೋ ಸ್ಪೆಷಲ್ಲಾಗಿ ಡಿಶ್ಶು. ಅದರಲ್ಲಿ ಏನ್ರಲ್ಲಿ ಮಾಡಿದ್ದಾರೆ ಅಂತ ಆಮೇಲೆ ತೋರಿಸ್ತೀನಿ. ಇದು ಬಂದು 1 ಪೀಸ್ ಬರುತ್ತೆ, ತುಂಬ ದೊಡ್ಡ ಸೈಜಿಂದು. ಸೊ ಅವಾಗಲೇ 2 ತಿಂದ್ವಲ್ಲ, ಅದೆಲ್ಲ ಬಂದು ಪುಟ್ಪಾಣಿ ಸೈಜು, ಅದರಲ್ಲಿ 1 ಪೀಸ್ ಎಲ್ಲ ಬರಲ್ಲ, ಅದು ಬಕೆಟ್ ಥರ ಬರುತ್ತೆ, ನೀವು ಆ ಥರ ಪರ್ಚೇಸ್ ಮಾಡ್ಬೋದು. ಸೊ ಇದು ಸೈಜ್ ಕಂಪೇರ್ ಮಾಡೋಣ ಅಂದರೆ ಬೇಕಾದ್ರೆ ಒಂದು ಪಕ್ಕದಲ್ಲಿ ಇಟ್ಬಿಟ್ಟು ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಇದು ಬಕೆಟಲ್ಲಿ ಬರುತ್ತೆ, 1 ಪೀಸ್ ಬರಲ್ಲ, ಸಿಂಗಲ್ ಪೀಸು. ಇದೆಲ್ಲಾನು ಸಿಂಗಲ್ ಪೀಸ್ ಬರುತ್ತೆ ದೊಡ್ಡ ದೊಡ್ಡದು. ಇದಕ್ಕೂ ಕೂಡ 2 ಡಿಪ್ ಕೊಟ್ಟಿರ್ತಾರೆ ಸೇಮು, ನೀವು ಟ್ರೈ ಮಾಡ್ಬೋದು. ಈಗ ಓಪನ್ ಮಾಡಿಬಿಟ್ಟು ಒಳಗಡೆ ಏನಿದೆ ಫಿಲ್ಲಿಂಗ್ ಅಂತ ನೋಡಿಬಿಟ್ಟು ಟೇಸ್ಟ್ ಮಾಡೋ ಸಮಯ. ಫಸ್ಟ್ ಟೈಮು ನಾನು ಕೂಡ ವೇಗನ್ನು ಮಟನ್ ತಿಂತಾರೋ. ಓಪನ್ ಮಾಡೋಣ. ಆಹಾ, ಕರುಮ್ ಕರುಮ್ ಅಂತ ಇದೆ. ಇಲ್ಲಿ ನಾಯ್ಸ್ ಇಲ್ಲದಿದ್ರೆ ಸಾಕದ ಪಿಕ್ ಆಗಿರ್ತಿತ್ತು. ಮಟನ್ ಕೈಮು ಆ ಥರ ಇದೆ. ಒಳಗಡೆ ಫುಲ್ಲು ಮಸಾಲ ಭರಿತವಾಗಿದೆ, ಬಟಾಣಿ ಎಲ್ಲ ಬೇಜಾನ್ ಹಾಕಿದ್ದಾರೆ. ಟೇಸ್ಟ್ ಮಾಡುವ ಸಮಯ. ಮಸಾಲ ಅಂತೂ ಯಾವುದು ಕಾಣಿಸ್ತಾ ಇಲ್ಲ, ಎಲ್ಲ ಪೌಡರು ಮಸಾಲಾಸು, ಶೇಂಗಾಯಿ ಪೀಸು, ಅದೇನೋ ಸೊಪ್ಪೆಲ್ಲ ಕಾಣಿಸ್ತಾ ಇದೆ. ತಿನ್ಬಿಡೋಣ ಫಸ್ಟು, ನೋಡೋಣ ಹೇಗಿರುತ್ತೆ ಅಂತ. ಯಾರಿಗಾದರೂ ಹೇಳಿದಿರಾ ಕೊಟ್ಟರೆ ಸೇಮ್ ಮಟನ್ ಅಂದ್ಕೊಂಡು ಮಟನ್ ಕೈಮಾ ಅಂದ್ಕೊಂಡು ತಿನ್ಬಿಡ್ತಾರೆ. ಡಿಟ್ಟು ಸೇಮು. ಸೊ ಆ ಮಸಾಲ ಯೂಸ್ ಮಾಡಿರೋ ಮಟನ್ ಮಸಾಲ ಯೂಸ್ ಮಾಡಿರ್ತಾರೆ. ಸೊ ಆ ಮಟನ್ಗೆಲ್ಲ ಏನಾಗ್ತಾರೆ ಮಸಾಲ ಪದಾರ್ಥಗಳು ಅದನ್ನು ಯೂಸ್ ಮಾಡಿರ್ತಾರಲ್ಲ, ಸೇಮ್ ಅದೇ ಸ್ಮೆಲ್ ಬರುತ್ತೆ. ನೀವು ಏನೋ ಮಟನ್ ಫ್ರೈಯೋ ಏನೋ ಕೈಮಾನ ಏನೋ ತಿಂತಾ ಇದ್ದೀರ ಅಂತ ಗೊತ್ತೇ ಆಗಲ್ಲ. ಸುಮ್ಮನೆ ಕೊಟ್ಟರೆ ಮಟನ್ ಅಂತಲೇ ಅಂದ್ಕೊತಾರೆ, ಬಟ್ ಅದು ಮಟನ್ ಅಲ್ಲ, ಅದು ಬಂದು ಹಲಸಿನೆ ಹಣ್ಣು. ಹಲಸಿನ ಹಣ್ಣು ಅಲ್ಲ, ಹಲಸಿನ ಕಾಯಿ. ಸೊ ಹಲಸಿನಕಾಯಲ್ಲಿ ಮಾಡಿರೋದು. ಸೊ ಅದು ಸ್ವಲ್ಪ ಅದು ನೋಡೋದಕ್ಕೆ ಅದು ನಾರ್ನಾರ್ ಥರ ಎಲ್ಲ ಇರುತ್ತಲ್ಲ, ಸೊ ಮಟನ್ ಫೀಲೇ ಕೊಡುತ್ತೆ. ಸೊ ತುಂಬ ಜನ ಏನಂದರೆ ಸೋಯಾದಲ್ಲೂ ಮಾಡ್ತಾರೆ ಮಟನ್, ಅಂದರೆ ವೀಗನ್ ಮಟನ್ ಅಂದರೆ ಸೋಯಾ ಯೂಸ್ ಮಾಡ್ತಾರೆ, ಬಟ್ ಇಲ್ಲಿ ಸೋಯಾ ಯೂಸ್ ಮಾಡಿಲ್ಲ, ಹಲಸಿನಕಾಯಿ ಯೂಸ್ ಮಾಡಿದ್ದಾರೆ. ಸೊ ಅದು ಅದ್ಭುತ. ಇದರಲ್ಲಿ ಹೈಲೈಟ್ ಏನು ಗೊತ್ತಾ, ಆ ಮಸಾಲನ ಹೈಲೈಟ್ ಅದೇ ಕೊಡ್ತಾ ಇರೋದು ಮಟನ್ ಫೀಲ್ನ. ತುಂಬ ಎಕ್ಸ್ಪರ್ಟ್ಸು ಮಟನ್ ಎಕ್ಸ್ಪರ್ಟ್ಸ್ ಅವ್ರು ಕಂಡುಹಿಡಿದ್ಬಿಡ್ತಾರೆ ಆ ಸ್ಮೆಲ್ ಬರುತ್ತಲ್ಲ ಮಟನ್ದು ಆ ಗಮ, ಅದು ಬರೋಲ್ಲ. ಸೊ ಆರಾಮಾಗಿ ತಿನ್ಬೋದು. ಈಗ ವೆಜಿಟೇರಿಯನ್ಸು ನಾವು ಕೂಡ ಮಟನ್ ತಿನ್ನಬೇಕು ಅಂತ ಆಸೆ ಇರುತ್ತೆ, ಬಟ್ ತಿನ್ನಂಗಿಲ್ಲ. ಸೊ ಅವ್ರಿಗೆ ಅಂತ ಮಾಡಿರೋ ಡಿಶ್ಶು, ಬಂದು ಒಂದು ಸಲ ಎಂಜಾಯ್ ಮಾಡಿ ಯಾವ ಥರ ಇರ್ಬೋದು ಅಂತ ಒಂದು ಇಮ್ಯಾಜಿನೇಷನ್ ಬರುತ್ತೆ ನಾವು ತಿನ್ನೋದೆಲ್ಲನೂ. ಸೂಪರ್. ಕಾಲಿ ಹೋಗ್ಬಿಟ್ಟು ನೆಕ್ಸ್ಟು ರಿಯಲ್ ನಾನ್ ವೆಜ್ಗೆ ಹೋಗ್ಬಿಡೋಣ.
ಫಸ್ಟ್. ಅವಾಗಲೆಲ್ಲ ವೆಜ್ ಆಯ್ತಾ, ಈಗ ನಾನ್ ವೆಜ್ ಕಡೆಗೆ. ಸೊ ನಾನ್ ವೆಜ್ ಅಲ್ಲಿ ಚಿಕನ್ ತರಿಸಿದೀವಿ, ಅದರಲ್ಲೂ ಎರಡು ಥರ ವೆರೈಟೀಸ್ ತರಿಸಿದೀವಿ. ಸೊ ಆಮೇಲೆ ಇನ್ನೊಂದು ಏನಂದ್ರೆ ಮಟನ್ ಕೀಮಾನೂ ಇದೆ, ಮಟನ್ ಕೀಮಾ ಸಮೋಸಾನೂ ಇದೆ. ಸೊ ಅದನ್ನು ಟ್ರೈ ಮಾಡ್ಬೋದು ನೀವು. ಆಮೇಲೆ ಇನ್ನೊಂದೇನು ಇಲ್ಲಿ ಸ್ಪೆಷಲ್ ಅಂದರೆ, ಪ್ಯೂರ್ ವೆಜಿಟೇರಿಯನ್ಸ್ ಬಂದರೂ ಕೂಡ ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ. ಸೊ ಫ್ರೈಯರ್ಸ್ ಎಲ್ಲನೂ ಬೇರೆ ಇದೆ, ವೆಜ್ಗೆ ಸಪ್ರೇಟ್ ಫ್ರೈಯರು, ನಾನ್ ವೆಜ್ಗೆ ಸಪ್ರೇಟ್ ಫ್ರೈಯರು, ಮತ್ತು ಮೈಕ್ರೋವೇವ್ ಅವನ್ ಕೂಡ ಅಷ್ಟೇ, ಅದು ನಾನ್ ವೆಜ್ಗೆ ಸಪ್ರೇಟು, ವೆಜ್ಗೆ ಸಪ್ರೇಟ್. ಅದ್ರ ಮೇಲೆ ಕೂಡ ಲೇಬಲ್ ಎಲ್ಲ ಮಾಡಿರ್ತಾರೆ, ಒಂದರಲ್ಲೇ ಬೇಯಿಸ್ತಾರೆ, ಒಂದರಲ್ಲೇ ಇದು ಮಾಡ್ತಾರೆ, ಸುಡ್ತಾರೆ ಅನ್ನೋ, ನಿಮಗೆ ಕನ್ಫ್ಯೂಷನ್ ಬೇಡ, ಸಪ್ರೇಟ್ ಸಪ್ರೇಟ್ ಆಗಿರುತ್ತೆ, ಅದೊಂದು ಪ್ಲಸ್ ಪಾಯಿಂಟು. ಸೊ ಈಗ ಟೇಸ್ಟ್ ಮಾಡೋಣ. ಇಲ್ಲಿ ಏನು ತರಿಸಿದ್ದೀನಿ ಅಂದರೆ ಚಿಕನ್ ಆ್ಯಂಡ್ ಚೀಸ್ ತರಿಸಿದ್ದೀವಿ. ಸೊ ಅದು ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ, ಇವರಲ್ಲಿ ಸ್ಪೆಷಲ್ ಏನಂದರೆ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅದ್ರ ಮೇಲೇ ಹಚ್ಚಿ ಹಾಕಿರ್ತಾರೆ. ಸೊ ಚಿಕನ್ ಆ್ಯಂಡ್ ಚೀಸ್ ಏನು ಅಂದರೆ, ಅವಾಗಲೇ ವೆಜ್ ಅವ್ರಿಗೆ ವೆಜ್ ಪಿಜ್ಜಾ ತಿಂದ್ವಲ್ಲ, ಪಿಜ್ಜಾ ಸಮೋಸ, ಅದೇ ಥರ ನಾನ್ ವೆಜಿಟೇರಿಯನ್ಸ್ಗಿದು ಪಿಜ್ಜಾ ಸಮೋಸ ಥರ, ಅಂದರೆ ದೊಡ್ಡ ಸೈಜು ಸಿಂಗಲ್ ಪೀಸ್ ಬರುತ್ತೆ. ಓಪನ್ ಮಾಡೋಣ. ಹಾಗೆ ಇದೊಂದು ಸೂಪರ್ ಕ್ರಿಸ್ಪಿ ಆಗಿದೆ, ಬಿಸಿ ಬಿಸಿ ಇದೆ. ವಾವ್, ಆಹಾ ಹಾ, ಚೀಸ್ ಮಯ, ಅದ್ಭುತ. ಹಾಗೆ ಇಲ್ಲಿ ಜಾಸ್ತಿ ಚೀಸ್ ಇದೆ, ಆ ಪಿಜ್ಜಾ ಸಮೋಸಾಗಿಂತ ಇದರಲ್ಲಿ ಚೀಸ್ ಜಾಸ್ತಿ ಇದೆ. ಮತ್ತು ಚಿಕ್ಕ ಚಿಕ್ಕ ಚಂಕ್ಸು ಚಿಕನ್ ಪೀಸಸ್ಸು, ಬೋನ್ಲೆಸ್ಸು, ಸೇಮ್ ಪಿಜ್ಜಾ ತಿಂದಂಗೆ ಅನಿಸುತ್ತೆ, ನಾನ್ ವೆಜ್ ಪಿಜ್ಜಾ ತಿನ್ನೋ ಥರ ಫೀಲಿಂಗ್. ಸೊ ಇಬ್ಬರಿಗೂ ಆಪ್ಷನ್ಸ್ ಇದೆ, ವೆಜಿಟೇರಿಯನ್ಸ್ಗೂ ನಾನ್ ವೆಜಿಟೇರಿಯನ್ಸ್ಗೂ ಸೇಮ್ ಡಿಶ್ನ ಬೇರೆ ಬೇರೆ ಥರ ಟೇಸ್ಟ್ ಮಾಡ್ಬೋದು. ಇಷ್ಟೊಂದು ಬಿಸಿ ಬಿಸಿ ಆಗಲಿ ತಿಂದಿರೋದು ಇವತ್ತೆ ಫಸ್ಟು, ಇವ್ರದ್ದು ಮಜಾ ಬಂತು. ಚಿಕನ್ನು ಕೀಮಾ ಹಾಕಲ್ಲ, ಚಿಕನ್ನು ಚಂಕ್ಸ್ ಇರುತ್ತೆ, ಚಿಕ್ಕ ಚಿಕ್ಕ ಪೀಸಸ್ಸು ಕಾಣಿಸ್ತಾ ಇರ್ಬೋದು ಸೈಡಲ್ಲಿ. ಸೊ ಅದು ಬಾಯಿಗೆ ಸಿಕ್ಕಿದಾಗ ಮೀಟ್ ತಿಂತಾ ಇದ್ದೀರಾ ಅಂತ ಅನಿಸುತ್ತೆ, ಹಂಗೆ ಅನಿಸ್ಬೇಕು. ಹಾಗೆಲ್ಲ ಸುಡ್ತಾಗೆ ಈ ಕಡೆ ಬಾರ್ಬೆಕ್ಯೂ ಚಿಕನ್ ತರಿಸಿದ್ದೀನಿ, ಅದು ಕೊಡೋಣ. ಬಾರ್ಬಿಕ್ಯೂ ಚಿಕನ್. ಸೊ ಇದು ಕೆಂಪು ಮಸಾಲ, ಇದರಲ್ಲೂ ಅಷ್ಟೇ ದೊಡ್ಡ ದೊಡ್ಡ ಪೀಸಸ್ಸು, ಚಿಕನ್ ಪೀಸಸ್ ದೊಡ್ಡ ದೊಡ್ಡದಿರುತ್ತೆ, ಜಾಸ್ತಿ ಮಸಾಲ ಭರಿತವಾಗಿದೆ ನೋಡೋದಕ್ಕೆ. ಟೇಸ್ಟ್ ಮಾಡುವ. ನಾರ್ಮಲ್ ಹೋಟ್ಲಲ್ಲಿ ನಾನ್ ವೆಜ್ ಹೋಟ್ಲಲ್ಲಿ ಚಿಕನ್ ಫ್ರೈ, ಇದು ಚಿಕನ್ ಮಸಾಲ ಟ್ರೈ ಮಾಡೋದು ಯಾವ ಥರ ಇರುತ್ತಲ್ಲ, ಸೇಮ್ ಅದೇ ಥರ ಇರುತ್ತೆ. ಅದು ಒಳಗಡೆ ಹಾಕಿ ಸ್ಟಫ್ ಮಾಡಿ ಮಾಡಿರೋದು. ನಾನು ಇದು ಕಲರು ಇದೆಲ್ಲ ನೋಡಿಕೊಂಡು, ಆವಾಗಲೇ ಇದು ವೇಗನ್ ಮಟನ್ ತಿನ್ನಲ್ಲ, ಸೊ ಅವಾಗ ಆ ಮಸಾಲ ಬಂದಿಲ್ಲ ಟೇಸ್ಟು, ಸೇಮ್ ಹಂಗೆ ಇರುತ್ತೆ ಅಂತ ಅಂದ್ಕೊಂಡೆ, ಬಟ್ ಇಲ್ಲ, ಡಿಫ್ರೆಂಟ್ ಮಸಾಲ, ಅದಕ್ಕೆ ಬೇರೆ ಥರ ಇತ್ತು ಟೇಸ್ಟು, ಇದೇ ಬೇರೆ ಥರ ಇದೆ. ಸೊ ಸೇಮ್ ಮಸಾಲನ ರಿಪೀಟ್ ಮಾಡಿಲ್ಲ, ಬೇರೆ ಬೇರೆ ಥರ ಮಾಡಿದ್ದಾರೆ, ಚೆನ್ನಾಗಿದೆ. ಅಂದರೆ ಅದೇ ಇದರಲ್ಲೂ ಅಷ್ಟೇ ದಪ್ಪ 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 ಚಿಕನ್ ಪೀಸಸ್ ಸಿಗುತ್ತೆ, ಒಳ್ಳೆ ಮಜಾ ಕೊಡುತ್ತೆ, ಒಂದು ದೊಡ್ಡ ಸಮೋಸ ಬರುತ್ತೆ, ಸಿಂಗಲ್ ಪೀಸಸ್ಸು ಇದನ್ನು ಆರ್ಡರ್ ಮಾಡ್ಬೋದು. ಸೊ ಟ್ರೈ ಮಾಡಿ. ಇದಕ್ಕೆ ನನಗೆ ಮಿಂಟ್ ಚಟ್ನಿ ಬೇಕು ಅಂತ ಅನಿಸ್ತಾ ಇದೆ, ಸ್ವಲ್ಪ ಖಾರ ಸ್ವಲ್ಪ ಆ್ಯಡ್ ಮಾಡೋಣ. ಅವಾಗಿಂದ ತಿಂದಿರಲಿಲ್ಲ, ಇವಾಗ ಸ್ವಲ್ಪ ಟ್ರೈ ಮಾಡೋಣ. ಆಹಾ, ಅದರಲ್ಲೂ ಒಂದು ಸ್ವಲ್ಪ ಹುಳಿ ಅಂಶ ಬರುತ್ತೆ, ಇದು ಅಷ್ಟೊಂದು ಖಾರ ಇರೋಲ್ಲ. ಸೊ ಎಲ್ಲ ಏಜ್ ಗ್ರೂಪು, ಮಕ್ಕಳು ಇರ್ಬೋದು, ವಯಸ್ಸಾಗಿರೋರು, ಯಾರು ಬೇಕಾದ್ರೂ ಆರಾಮಾಗಿ ತಿನ್ಬೋದು. ಸೊ ಆ ಥರನೇ ಮಾಡಿರ್ತಾರೆ, ಎಲ್ಲರಿಗೂ ಸೆಟ್ ಆಗೋ ಥರ. ನಿಮ್ಗೆ ಎಕ್ಸ್ಟ್ರಾ ಸ್ವಲ್ಪ ಕಿಕ್ಕು, ಖಾರ, ಹುಳಿ ಇವೆಲ್ಲ ಬೇಕು ಅಂದರೆ ಡಿಪ್ಪಲ್ಲಿ ಟೇಸ್ಟ್ ಮಾಡ್ಬೋದು. ಈಗ ಖಾಲಿ ಮಾಡ್ಬಿಟ್ಟು ನೆಕ್ಸ್ಟು ಇಲ್ಲಿ ಫಿಲ್ಟರ್ ಕಾಫಿ ಸಿಗುತ್ತೆ. ಸೊ ಫಿಲ್ಟರ್ ಕಾಫಿ ಜೊತೆ ಸಿಗ್ತೀನಿ, ಒಂದು ಸಣ್ಣ ಬ್ರೇಕ್ನ ನಂತರ. ಲಾಸ್ಟಲ್ಲಿ ಬಿಸಿ ಬಿಸಿಯಾದ ಫಿಲ್ಟರ್ ಕಾಫಿ. ಇಲ್ಲಿ ಇದೆಲ್ಲ ಸಿಗುತ್ತೆ, ಟೀ ಎಲ್ಲ, ಜಿಂಜರ್ ಟೀ ವೆರೈಟೀಸು, ನಾವು ಅದನ್ನೇ ತರ್ಸ್ಕೊತಾ ಇದ್ದಿದ್ದು. ನೋಡಿದಾಗ ಫಿಲ್ಟರ್ ಕಾಫಿ ಕೂಡ ಆಯಿತು, ಅದನ್ನೇ ಯಾಕೆ ಟ್ರೈ ಮಾಡ್ಬೋದು ಅಂತ ತರ್ಸ್ಕೊಂಡಿದ್ದೀವಿ. ಫುಲ್ಲು ದೊಡ್ಡ ಗ್ಲಾಸಲ್ಲಿ ಕೊಟ್ಟಿದ್ದಾರೆ, ಮೇಲುಗಡೆ ಫುಲ್ಲು ಫೋಮ್ ನೋರೆ. ಚಸ್, ಸೂಪರ್, ಅದ್ಭುತ. ಯಾವ್ದನ್ನ ದರ್ಶಿನಿ ಎಲ್ಲಾದರೂ ಹೋಗ್ಬಿಟ್ಟು ಕುಡಿದಾಗ ಫಿಲ್ಟರ್ ಕಾಫಿ ಯಾವ ಥರ ಇರುತ್ತೆ, ಸೇಮ್ ಮಜಾ ಕೊಡ್ತಾ ಇದೆ, ಅದೇ ಥರನೇ ಇದೆ. ಅದ್ಭುತ, ಒಂಥರ ಮನಸ್ತೃಪ್ತಿ ಆಯಿತು, ಸಮಾಧಾನ ಆಯಿತು. ಇಷ್ಟೊತ್ತು ಸಮೋಸಗಳು ಬೇಜಾ ಅಂತ ತಿನ್ಬಿಟ್ವಲ್ಲ, ಸೊ ಅದೆಲ್ಲ ಕ್ಲಿಯರ್ ಆಗೋಕ್ಕೆ ಒಂದು ಬಿಸಿ ಬಿಸಿಯಾಗಿ ಏನಾದರೂ ಕುಡಿಬೇಕು. ಸಮೋಸ ತಿಂದಮೇಲೆ ಒಂದು ಪಕ್ಕದಲ್ಲಿ ಚಾಯ್ ಅಥವಾ ಕಾಫಿ ಕಂಪಲ್ಸರಿ. ಎಲ್ಲರೂ ಗೊತ್ತಿರುತ್ತೆ ಆಲ್ರೆಡಿ, ಎಲ್ಲರೂ ತುಂಬ ಜನ ಟ್ರೈ ಮಾಡ್ತಿರ್ತಾರೆ. ಬೆಂಗಳೂರಲ್ಲಿ ಇವರು ಆಲ್ರೆಡಿ ಒಂದು ದಿನಕ್ಕೆ 20,000 ಸಮೋಸಗಳನ್ನ ಸೇಲ್ ಮಾಡ್ತಾರೆ ಆಲ್ ಓವರ್ ಬೆಂಗಳೂರು. ಸೊ ಆನ್ಲೈನಲ್ಲಿ ತರ್ಸ್ಕೊಂಡಾರೆ, 25 ಕಿಚನ್ಗಳಿದೆ ಬೆಂಗಳೂರಲ್ಲಿ. ಈ ಔಟ್ಲೆಟ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ, ಇಂದಿರಾನಗರಲ್ಲಿ ಒಂದಿದೆ. ಸೊ ಇವಾಗ ಒಂದು 2 ಮಂತ್ಸ್ ಆಯ್ತಂತೆ ಇಲ್ಲಿ ಸ್ಟಾರ್ಟ್ ಮಾಡಿ ಕೋರಮಂಗಲದಲ್ಲಿ. ಸೊ ನೀವೇನಾದರೂ ಬಂದು ಫ್ರೆಶ್ ಆಗಿ ತಿನ್ನಬೇಕು, ಇಲ್ಲಿ ಮಾಲ್ಗೆ ಬಂದಿದ್ದೀರ ಶಾಪಿಂಗ್ ಎಂದಾಗ ತಿನ್ನಬೇಕು ಅಂದಾಗ ಆರಾಮಾಗಿ ಬಂದು ಇಲ್ಲಿ ತಿನ್ಕೊಂಡು ಹೋಗ್ಬೋದು. ಸೊ ಬಿಸಿ ಬಿಸಿಯಾಗಿ ಸಿಗುತ್ತೆ, ನೀವು ಮನೆಗೆ ತರಿಸ್ಕೊಂಡಾಗಿಂತ ಮನೆಗೆ ಬರ್ಬೇಕಾದ್ರೂ ಬಿಸಿಗಿರುತ್ತೆ, ಬಟ್ ಅಲ್ಲಿಗಿಂತ ಇಲ್ಲಿ ಸಖತ್ತು ಸುಡೋದು ಬಿಸಿ ಬಿಸಿ ಇರುತ್ತೆ. ಆರಿಸ್ಕೊಂಡು ಆರಿಸ್ಕೊಂಡು ತಿಂತಾನೆ ಇರಬೇಕು, ಮತ್ತು ಸಖತ್ತು ಗರಿ ಗರಿಯಾಗಿ ಮೇಲುಗಡೆ ಮತ್ತು ಕರ್ಗೋಗುತ್ತೆ ಅದು ಔಟರ್ ಲೇಯರು, ಬಾಯಲ್ಲಿಟ್ಟಿದ್ದಷ್ಟು ಕರ್ಮ ಕರ್ಮ ಬೆಣ್ಣೆ ಮುರುಕು ತಿನ್ನೋ ಥರ ಇರುತ್ತೆ ಫೀಲಿಂಗ್. ಆಮೇಲೆ ಅದರಲ್ಲಿ ನನ್ನ ಪರ್ಸ್ನಲ್ ಫೇವ್ರೇಟ್ ಎಲ್ಲರೂ ಗೊತ್ತಿರೋದೆ, ಸೊ ಪಿಜ್ಜಾ ಸಮೋಸ ಮಿಸ್ಸೇ ಮಾಡಿದ್ರೆ ಟ್ರೈ ಮಾಡಬೇಕು. ಅದರಲ್ಲಿ ನಾನ್ ವೆಜ್ ತಿಂತೀರಾ ಅಂದರೆ ಚಿಕನ್ ಆ್ಯಂಡ್ ಚೀಸು, ಚಿಕನ್ ಪಿಜ್ಜಾ ತಿನ್ನೋ ಥರ ಅನಿಸುತ್ತೆ ಫೀಲು. ಸೊ ಅದೊಂದು ಇದು. ಮತ್ತು ಇನ್ನೊಂದೇನೋ ನನಗೆ ಇಷ್ಟ ಆಗಿದ್ದು ಬಂದು ಅದೇ ವೇಗನ್ ಮಟನ್ನು. ವೇಗನ್ ಮಟನ್ನು ನೋಡಿದೆ, ಯಾರ್ಯಾರು ನಾನ್ ವೆಜ್ ತಿನ್ನಬೇಕು ಅಂತ ಅಂದ್ಕೊತಾರೆ ಮತ್ತು ತಿನ್ನೋಕ್ಕಾಗಲ್ಲ, ಅವ್ರಿಗೆ ಅಂತ ಕೊಟ್ಟಿರೋದು. ಬಟ್ ತಿಂದಾಗ ಸೇಮ್ ಅದು ಮಟನ್ ತಿನ್ನೋ ಥರನೇ ಫೀಲು, ಸೇಮ್ ಹಂಗೆ ಕಣ್ಮುಚ್ಕೊಂಡು ತಿಂದೇ ಗೊತ್ತೇ ಆಗಲ್ಲ ನಾನ್ ವೆಜ್ ತಿಂತಾಯಿದ್ದೀರಾ ಅಂತ ಅನಿಸುತ್ತೆ. ಬಟ್ ಪ್ಯೂರ್ ವೆಜ್,
ಸೊ ಅದೊಂದು ಅದು ಇಷ್ಟ ಆಯಿತು ಟೇಸ್ಟ್, ಆ ಮಸಾಲ ಇಷ್ಟ ಆಯಿತು ಯಾಕಂದರೆ ಜಾಸ್ತಿ ಮಸಾಲ ಹಾಕಿದ್ದಾರೆ ಆ ಫ್ಲೇವರ್ ಬರೋದಕ್ಕೋಸ್ಕರ. ಸೊ ಅದು ಮಸಾಲ ಭರಿತವಾಗಿ ಅದ್ಭುತವಾಗಿತ್ತು, ಅದನ್ನು ಮಸ್ಟ್ ಟ್ರೈ, ನಿಮಗೂ ಇಷ್ಟ ಆಗುತ್ತೆ. ಆಮೇಲೆ ನಾರ್ಮಲ್ ಕ್ಲಾಸಿಕ್ ಆಲೂ ಸಮೋಸ ಸಿಗುತ್ತೆ, ಮತ್ತು ಈ ಕಚೋರಿ ಸಿಗುತ್ತೆ, ಪಕೋಡ ಸಿಗುತ್ತೆ, ಇನ್ನು ಏನೇನೋ ಸಿಗುತ್ತೆ. ಆಮೇಲೆ ಇವ್ರ ಹತ್ರ ಇನ್ನೊಂದೇನಂದರೆ ಬಕೆಟ್ ಆಫ್ ದ ಮಂತ್ ಅಂತ ಮಾಡ್ತಾರೆ. ಸೊ ಅದು ನಾವು ಒಂದ್ಸಲಿ ವೀಡಿಯೋ ಮಾಡಿದ್ವಿ, ಒಂದೊಂದು ಮಂತಿಗೆ ಒಂದೊಂದು ಚೇಂಜ್ ಮಾಡ್ತಾರೆ. ಸೊ ಅದು ಕೂಡ ಟ್ರೈ ಮಾಡ್ಬೋದು ನೀವು. ಒಂದ್ಸಲಿ ವಿಸಿಟ್ ಮಾಡಿ, ಅಥವಾ ದೂರ ಆಯಿತು ಅಂದರೆ ಆಬ್ವಿಯಸ್ಲಿ ನೀವು ಸ್ವಿಗ್ಗಿ ಅಥವಾ ಝೊಮ್ಯಾಟೊ ಎಲ್ಲಿಂದ ಬೇಕಾದ್ರೂ ಆರ್ಡ್ರ್ ಮಾಡಿ ಟ್ರೈ ಮಾಡ್ಬೋದು. ಸೊ ಇದ್ರದ್ದು ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಬರ್ಬೋದು. ಸೊ ಫೋರಮ್ ಮಾಲು ಮುಂಚೆ ಈಗ ನೆಕ್ಸಸ್ ಮಾಲ್ ಆಗಿದೆ. ಸೊ ಎಲ್ಲರಿಗೂ ಗೊತ್ತಿರೋದೇ ಇದು, ಆರಾಮಾಗಿ ಬನ್ನಿ. ಆಮೇಲೆ ಕೊನೆಯದಾಗಿ ನಮ್ಮ ವಿಡಿಯೋ ಮತ್ತು ನಮ್ಮ ಚಾನಲ್ನ ಸ್ಪಾನ್ಸರ್ ಮಾಡ್ತಾರದು ಸ್ವಸ್ತಿಕ್ಸ್ ಮಸಾಲ. ಸೊ ಸ್ವಸ್ತಿಕ್ಸ್ ಮಸಾಲ ಒನ್ ಆಫ್ ದ ಓಲ್ಡೆಸ್ಟ್ ಮಸಾಲ ಬ್ರ್ಯಾಂಡು ಕರ್ನಾಟಕದ್ದು, ಆಮೇಲೆ ನಮ್ಮ ಸೌತ್ ಇಂಡಿಯಾದ ಫೇವ್ರೇಟ್ ಮಸಾಲ ಬ್ರ್ಯಾಂಡ್ ಕೂಡ. ಅವ್ರದ್ದು ವೆಬ್ಸೈಟ್ ಇದೆ, ವೆಬ್ಸೈಟ್ ಮುಖಾಂತರ ನೀವು ಮಸಾಲ ಪದಾರ್ಥಗಳನ್ನ ನೀವು ಆನ್ಲೈನಲ್ಲಿ ಆರ್ಡರ್ ಮಾಡಿ ಎಂಜಾಯ್ ಮಾಡ್ಬೋದು, ಇಲ್ಲಾಂದರೆ ನಿಮ್ಮ ನಿಯರೆಸ್ಟ್ ಸ್ಟೋರ್ಸು ಮಾಲ್ಸ್ಗಳಲ್ಲಿ ಸಿಗುತ್ತೆ. ಕೊನೆಯದಾಗಿ ವಿಡಿಯೋ ಶೇರ್ ಜಾಸ್ತಿ ಲೈಕ್ ಮಾಡ್ಬಿಟ್ಟು ತುಂಬ ಶೇರ್ ಮಾಡಿ, ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.